ಅದರ ಜೊತೆಗೆ ಮಕ್ಕಳಿಗೆ ದಿನಕ್ಕೆ ಎರಡು ಮೂರು ಥರದ್ದು ಹಣ್ಣುಗಳನ್ನು ಕೊಟ್ಟರೆ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ ಯಾಕೆಂತಂದರೆ ಈ ಹಣ್ಣುಗಳಿ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಅಂತಂದರೆ ಅದು ಜಾಡು ಮಾಲಿ ಥರ ನಮ್ಮ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ನೆಲ್ಲ ಎಲ್ಲ ತೆಗೆದು ನಮ್ಮ ಚರ್ಮವನ್ನು ಚೆನ್ನಾಗಿ ಮಾಡಿ ನಮ್ಮ ರಕ್ತನಾಳಗಳನ್ನು ಶುಚಿಗೊಳಿಸಿ ನಾವು ಯೌವನದಿಂದ ತುಂಬ ಚೆನ್ನಾಗಿ ಚುರುಕಾಗಿ ಚುಟುಕಾಗಿ ಚಟುವಟಿಕೆಯಿಂದ ಇರೋ ಹಾಗೆ ಮಾಡದೆ ಈ ಹಣ್ಣುಗಳು ಹಾಗಾಗಿ ಮಕ್ಕಳಿಗೆ ಎಷ್ಟು ಆಗುತ್ತೋ ಅಷ್ಟು ಹಣ್ಣುಗಳನ್ನು ಕೊಡಬೇಕು ಅದರಲ್ಲೂ ಕೂಡ ಬಾಳೆಹಣ್ಣನ್ನು ಕೊಡೋದನ್ನು ಮರಿಬಾರ್ದು ಯಾಕೆ ಅಂತಂದರೆ ವಿರಾಟ್ ಕೊಹ್ಲಿ ಯಾವುದೇ ದೇಶಕ್ಕೆ ನಾವು ಆಟಕ್ಕೆ ಹೋದರೂ ಕೂಡ ನಮಗೆ ಬಾಳೆಹಣ್ಣು ಕೊಡಿ ಅಂತ ಬಿ ಬಿ ಸಿ ಐ ಕೇಳಿದರು ಯಾಕೆ ಅಂದರೆ ಬಾಳೆಹಣ್ಣು ಆ್ಯಂಟಿ ಡಿಪ್ರೆಸೆಂಟು ಅಕಸ್ಮಾತ್ ಔಟ್ ಆದರೆ ಮನಸ್ಸಿಗೆ ಬೇಜಾರಾಗಿ ನೆಕ್ಸ್ಟ್ ಆಟ ಕೆಡಿಸ್ಕೊಳ್ಬಾರ್ದು ಅಂತ ಈ ಬಾಳೆಹಣ್ಣು ತಿಂದರೆ ಮೆದುಳಿನಿಂದ ಸಿರೋಟಿನಿನ್ ಉತ್ಪತ್ತಿ ಆಗುತ್ತೆ ಅದು ಬೇಜಾರಾಗ್ದಂಗೆ ಡಿಪ್ರೆಷನ್ ಆಗ್ದಂಗೆ ನೋಡ್ಕೊಳುತ್ತೆ ಇತ್ತೀಚೆಗೆ ಮಕ್ಕಳು ಡಿಪ್ರೆಷನ್ಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ನೋಡಿದ್ದೀವಿ ಅದರಲ್ಲೂ ಕೂಡ ಮೊಬೈಲ್ ಹುಚ್ಚಿದ್ದಂಥ ಹುಡುಗಿಯರು ಮೊಬೈಲ್ ಮುಟ್ಟಬೇಡ ಓದು ಅಂತ ಹೇಳಿದ್ದಕ್ಕೆ ಸೂಯಿಸೈಡ್ ಮಾಡ್ಕೊಂಡಿದ್ದಾರೆ ಇಂಥ ಮಾನಸಿಕ ಒತ್ತಡ ಕಡಿಮೆ ಆಗಿ ಮಕ್ಕಳಲ್ಲಿ ಚಟುವಟಿಕೆ ಹೆಚ್ಚಾಗಬೇಕಂದ್ರೆ ಬಾಳೆಹಣ್ಣನ್ನು ಕೊಡಬೇಕು ಅದ್ರ ಜೊತೆಗೆ ಅದರಲ್ಲಿ ಪೆಕ್ಟೇನ್ ಅಂತ ಇರುತ್ತೆ ಅದು ನಮ್ಮ ಪೆಪ್ಟಿಕ್ ಅಲ್ಸರ್ನ ಹೀಲ್ ಮಾಡುತ್ತೆ ಅಂದರೆ ಹೊಟ್ಟೆ ಹುಣ್ಣನ್ನು ಸರಿ ಮಾಡೋ ಶಕ್ತಿ ಅದಕ್ಕಿದೆ ಅದಲ್ಲದೆ ಅದು ಲ್ಯಾಕ್ಸೆಟಿವ್ ಅಂದರೆ ಕಾನ್ಸ್ಟಿಪೇಷನ್ ಆಗದಾಗೆ ಮಲಬದ್ಧತೆ ಆಗ್ದಾಗೆ ನೋಡ್ಕೊಳ್ಳೋ ಶಕ್ತಿ ಬಾಳೆಹಣ್ಣಿಗಿದೆ ಹಾಗಾಗಿ ಪಂಚಾಮೃತದಲ್ಲಿ ಬಾಳೆಹಣ್ಣನ್ನು ಮಾತ್ರ ಹಾಕ್ತೀವಿ ನಾವು ಬೇರೆ ಯಾವ ಹಣ್ಣುಗಳನ್ನು ಹಾಕೋದಿಲ್ಲ ಪಂಚಾಮೃತ ಅಂದ್ರೆ ಐದು ಅಮೃತಗಳು ಐದು ಅಮೃತಗಳು ಯಾವುದು ಒಂದು ಹಾಲು ಹಾಲು ತಾಯಿ ಹಾಲು ಹಸು ಹಾಲು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅದು ಸಂಪೂರ್ಣ ಆಹಾರ ಅಂತ ಹೇಳುತ್ತೆ ಯಾಕಂತಂದರೆ ಅದರಲ್ಲಿ ಪ್ರೋಟೀನ್ ಇದೆ ಕಾರ್ಬೋಹೈಡ್ರೇಟ್ ಇದೆ ಫ್ಯಾಟ್ಸ್ ವಾಲಿಬಲ್ ವೈಟಮಿನ್ ಎ ಡಿ ಇ ಕೆ ಇದೆ ರೈಬೋಫ್ಲೋವಿನ್ ಇದೆ ಎಲ್ಲವೂ ಇರೋದ್ರಿಂದ ಹಾಲು ಒಳ್ಳೆಯದು ಇನ್ನು ಎರಡನೇದು ಮೊಸರು ಮೊಸರಿಗೆ ನಾವು ಪ್ರೋಬಯೋಟಿಕ್ ಅಂತೀವಿ ಪ್ರೋಬಯೋಟಿಕ್ ಅಂದರೆ ಏನು ಕಾಯಿಲೆ ಬಂದಾಗ ರೋಗ ಬಂದಾಗ ಆ ರೋಗಾಣುವನ್ನು ಸಾಯಿಸಕ್ಕೆ ಕೊಡುವಂಥದ್ದು ಆ್ಯಂಟಿಬಯೋಟಿಕ್ ಈ ಆ್ಯಂಟಿಬಯೋಟಿಕ್ಕಿಂದ ನಮ್ಮ ಗಟ್ ಫ್ಲೋರಾ ಚೇಂಜ್ ಆಗಿಬಿಟ್ಟು ನಮಗೆ ಜೀರ್ಣ ಶಕ್ತಿ ಕಡಿಮೆ ಆಗುತ್ತೆ ಅದಕ್ಕಿಂತ ಹೊಟ್ಟೆ ಹುಣ್ಣು ಆಗುತ್ತೆ ಆ್ಯಂಟಿಬಯೋಟಿಕ್ಕಿಂದ ಸುಸ್ತು ಆಗುತ್ತೆ ಅದರ ಸೈಡ್ ಎಫೆಕ್ಟು ಆಗತ್ತೆ ಆದರೆ ಪ್ರೋಬಯೋಟಿಕ್ಕು ಆರೋಗ್ಯಕ್ಕೆ ಒಳ್ಳೆಯದು ಪ್ರೋಬಯೋಟಿಕ್ ಅಂದರೆ ಏನು ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಆ್ಯಂಟಿಬಾಡೀಸನ್ನು ಬೆಳೆಸುವಂಥ ಶಕ್ತಿ ಇರೋದು ಈ ಪ್ರೊಬಯೋಟಿಕ್ಗೆ ಈ ಮೊಸರಿನಲ್ಲಿ ಲ್ಯಾಕ್ಟೋಬ್ಯಾಸಿಲೈ ಅಂತ ಇರುತ್ತೆ ಈ ಲ್ಯಾಕ್ಟೋಬ್ಯಾಸಿಲೈಗಳು ಕರುಳಿನ ಒಳಗಡೆ ಪದರ್ನಲ್ಲಿ ಹೋಗಿ ಅಲ್ಲಿ ಆ್ಯಂಟಿಬಾಡೀಸನ್ನು ಉತ್ಪತ್ತಿ ಮಾಡೋಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಪ್ರತಿನಿತ್ಯ ಫ್ರೆಶ್ ಆಗಿ ಮಾಡಿರುವಂಥ ಸಿಹಿ ಮೊಸರನ್ನು ಮಕ್ಕಳಿಗೆ ಕೊಡಿಸ್ಬೋದು ಇವು ನೋಡಿರ್ಬೋದು ಹಳೆ ಕಾಲದಲ್ಲಿ ಪ್ರಥಮ ಬಾರಿ ಶಾಲೆಗೆ ಹೋಗಬೇಕಾದ್ರೆ ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ತಾಯಿ ಮೊಸರು ತಿನ್ನಿಸ್ಬಿಟ್ಟು ಮಕ್ಕಳಿಗೆ ಕಳಿಸ್ತಾಯಿದ್ರು ಯಾಕಂದರೆ ಮೊಸರು ಅನ್ನೋದು ಪ್ರೋಬಯೋಟಿಕ್ಕು ಅದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ನಮ್ಮ ಆರೋಗ್ಯ ಚೆನ್ನಾಗುತ್ತೆ ಕೊನೆಗೆ ಮಕ್ಕಳಿಗೆ ಅಥವಾ ಮುದುಕರಿಗೂ ವಯಸ್ಸಾದವ್ರಿಗೂ ಎಲ್ಲರಿಗೂ ಮಜ್ಜಿಗೆ ಮೊಸರನ್ನು ಕೊಟ್ಟರೆ ಆಹಾರದ ನಂತರ ಅವರಿಗೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತೆ ತಿಂದಿರುವಂಥ ಜಿಡ್ಡು ಅಂದರೆ ಕೊಲೆಸ್ಟ್ರಾಲ್ ಅಬ್ಸಾರ್ಬ್ ಆಗೋದನ್ನು ಕೂಡ ತಡೆಗಟ್ಟಬಹುದು ಹಾಗಾಗಿ ಆಹಾರದಲ್ಲಿ ಸಮತೋಲ ಆಹಾರವನ್ನು ಸಸ್ಯಾಹಾರವನ್ನು ಸಮಯಕ್ಕೆ ಸರಿಯಾಗಿ ತಪ್ಪದೆ ಸ್ಥಿಮಿತವಾಗಿ ತಗೊಳ್ಳುವಂಥದ್ದನ್ನು ಕಲಿಬೇಕು